ಧ್ರುವ ಸರ್ಜಾ ಅವರ ಎಂಗೇಜ್ಮೆಂಟ್ ಆಗಿದೆ ಇವತ್ತು, ತುಂಬ ಸಂತೋಷ. ಅದರಲ್ಲೂ ಸರ್ಜಾ ಫ್ಯಾಮಿಲಿ ಅಂದರೆ ನಮ್ಮ ಚಿತ್ರರಂಗದಲ್ಲಿ ಒಂದು ಇತಿಹಾಸ ಇದೆ. ಶಕ್ತಿ ಪ್ರಸಾದ್ ಅವರಿಂದ ಹಿಡಿದು ಅರ್ಜುನ್ ಸರ್ಜಾ ಆಗ್ಬೋದು, ಚಿರಂಜೀವಿ ಸರ್ಜಾ, ಧ್ರುವ ಸರ್ಜಾ, ಈ ಥರ ಕನ್ನಡ ಚಿತ್ರರಂಗಕ್ಕೆ ಮತ್ತು ಭಾರತದ ಚಿತ್ರರಂಗಕ್ಕೆ ಈ ಕುಟುಂಬ ತುಂಬಾ ಹೆಸರು ಮಾಡಿರುವಂಥ ಒಂದು ಕುಟುಂಬ ಇದು. ಧ್ರುವ ಸರ್ಜಾ ಒಂದು ಮೂರು ಚಿತ್ರಗಳ ಮಾಡಿದ್ದಾರೆ. ಆ ಮೂರು ಚಿತ್ರಗಳು ಮಾಡಿರೋದ್ರಲ್ಲಿ ಮೂರು ತುಂಬ ದೊಡ್ಡ ಯಶಸ್ವಿ ಗಳಿಸಿರುವಂಥ ಚಿತ್ರಗಳು. ನನಗೆ ಧ್ರುವ ಸರ್ಜಾ ನೋಡಿದ್ರೆ ಏನು ಸಂತೋಷ ಆಗುತ್ತೆ ಅಂದರೆ, ಏನೇ ಒಬ್ಬ ಒಳ್ಳೆ ಪ್ರತಿಭಾವಂತ ಎರಡನೇ ಮಾತಿಲ್ಲ, ಒಂದು ಡೌನ್ ಟು ಅರ್ತ್ ಅಂತೀವಲ್ಲ, ಒಬ್ಬ ಹೀರೋಗೆ ಬೇಕಾದಂಥ ಎಲ್ಲ ಕ್ವಾಲಿಟೀಸು ಪರ್ಸ್ನಲಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಈಸ್ ವೆರಿ ನೈಸ್, ವೆರಿ ನೈಸ್. ಸಿನಿಮಾಗಳು ಒಂದು ಕತೆ, ಸಿನಿಮಾಗಳು ಮಾಡುವ ಒಂದು ಕತೆ ಅಂತ ಹುಡುಕ್ತೀವಿ ನಾವು. ಆ ಕತೆ ಅಂತ ಹುಡುಕಿದಾಗ ಪ್ರತಿಯೊಂದು ಕತೆಯಲ್ಲೂ ಒಂದು ಲವ್ ಸ್ಟೋರಿ ಅನ್ನೋದು ತುಂಬ ಮುಖ್ಯ. ಲವ್ ಅನ್ನೋದು, ಪ್ರೀತಿ ಪ್ರೇಮ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಆ ಸ್ಕ್ರಿಪ್ಟಲ್ಲಿ. ಆದರೆ ಇವರ ನಿಜ ಜೀವನದಲ್ಲಿ ನಾನು ಅವರ ಈ ಎಂಗೇಜ್ಮೆಂಟ್ ಬಿಫೋರ್ ಈ ಹೆಣ್ಣಿನ ವಿಷಯ ಕೇಳಿ ಅಂದರೆ ಅವರ ಬಾಲ್ಯದಿಂದನೇ ಅವರು ಪ್ರೀತಿ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಆಸೆ ಪಟ್ಟಿದ್ದೆ. ಆಮೇಲೆ ನಮ್ಮ ನೈಬರ್ ಅಂತ ಹೇಳಿದಾಗ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅಂದರೆ ಒಂದು ಕತೆಗೆ, ಒಂದು ಸಿನಿಮಾಗೆ, ಒಬ್ಬ ಸಿನಿಮಾದಲ್ಲಿ ಒಬ್ಬ ಹೀರೋ ಆಗಿರೋವನು ಎಷ್ಟು ಒಂದು ಸಿನಿಮಾ ರೀತಿಯಲ್ಲಿ ಆ ಪ್ರೀತಿನ ಮಾಡಿ, ಪ್ರೀತಿ ಮಾಡಿರುವಂಥ ಹುಡುಗಿನ ಕೈ ಬಿಡದೆ, ಅದು ಇವತ್ತಿನ ಕಾಲದಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ, ಆ ಪ್ರೀತಿನ ಅಷ್ಟು ಬಾಲ್ಯದಿಂದ ಪ್ರೀತಿ ಮಾಡಿರುವಂಥ ಹುಡುಗಿನ ಇವತ್ತು ಅವರು ಎಂಗೇಜ್ಮೆಂಟ್ ಮಾಡಿಕೊಂಡು ಮದುವೆ ಮಾಡ್ಕೋತಾ ಇದ್ದಾರೆ. ತುಂಬ ಸಂತೋಷ ಆಯಿತು, ತುಂಬಾ ಸಂತೋಷ ಆಯಿತು ನನಗೆ. ಅವರ ಈ ಒಂದು ಕುಟುಂಬ ಜೀವನ ತುಂಬ ಚೆನ್ನಾಗಿರಲಿ, ನಗ್ನಗ್ತಾ 100 ಕಾಲ ಚೆನ್ನಾಗಿರಲಿ ಅನ್ನೋದೇ ನನ್ನ ಆಸೆ.